श्री गुरुभ्यो नमः। हरि ओम। अस्मत् गुरु समारंभां टीकाकृत्पादमध्यमां श्रीमदाचार्य पर्यन्तां वंदे गुरु परंपरां। स्वस्थस्तु सदामखिलसन्मङ्गलानि भवन्तु श्लोकैकश्रवणभटरमात्रेण वक्तुश्च श्रोतॄणाम्। निखिलकलिकितकल्मषापनोदनपटुतरे धर्माद्य किल पुरुषार्थसाधनीभूते स्कन्दमहापुराणे ब्रह्मविष्णुसंवादे मार्गशीर्षमाहात्म्ये पंचमोध्यायः। हरिः ओम। देवकी नंदनं कृष्णं जगदानंदकारकं भुक्तिमुक्तिप्रदं देवं माधवं भक्तवत्सलं। ಚತುರ್ಮುಖ ಬ್ರಹ್ಮದೇವರು ಮತ್ತೊಂದು ಪ್ರಶ್ನೆಯನ್ನ ಮಾಡುತ್ತಾ ಇದ್ದಾರೆ. ಪಂಚಾಮೃತಸ್ಯಾಸ್ತಪನಾತ್ ಯತ್ಫಲಂ ಲಭತೆ ಹರೇ ಶಂಕೋದಕೇನ ಯತ್ಕಿಂಚಿತ್ ತನ್ಮೆ ಬ್ರೂಹಿ ಅಜಿತಾಚ್ಯುತ. ಪರಮಾತ್ಮನೇ, ಅಚ್ಯುತನೇ, ಅಜಿತನೇ, ಪಂಚಾಮೃತದ ಅಭಿಷೇಕ ಮಾಡುವುದರಿಂದ, ಶಂಖೋದಕದಿಂದ ಅಭಿಷೇಕ ಮಾಡುವುದರಿಂದ ಏನು ಪುಣ್ಯ ಬರ್ತದೆ ಅದರ ಬಗ್ಗೆ ತಿಳಿಸಬೇಕು ಅಂತ ಕೇಳಿದಾಗ ಶ್ರೀ ಭಗವಾನುವಾಚ क्षीरस्नानं प्रकुर्वन्ति ये नरा मम मूर्धनि शताश्वमेधजं पुण्यं बिन्दूनां बिन्दुना समम्। क्षीरात् दशगुणं पुण्यं घृतेनैव दशोत्तरं गन्धपुष्पोदकं मंत्रम् सर्वोत्कृष्टं प्रशस्यते। परमात्मा ब्रह्मन् क्षीराभिषेक महत्व हेतने क्षीरद हनियंत अंद्रे क्षीरद हनि प्रतिमे मेले नीनु ಅಭಿಷೇಕ ಮಾಡಿದರೆ ಒಂದೊಂದು ಹನಿಗೆ 100 ಅಶ್ವಮೇಧ ಯಾಗದ ಫಲ. ಏನು ದೇವರ ಕಾರುಣ್ಯ ಎಷ್ಟಿದೆ ನೋಡಿ. ಒಂದೊಂದು ಹನಿ ಕ್ಷೀರವನ್ನ ದೇವರ ತಲೆಯ ಮೇಲೆ ನಾವು ಅಭಿಷೇಕ ಮಾಡಿದರೆ ಸಾಲಿಗ್ರಾಮಾದಿ ಅಧಿಷ್ಠಾನಗಳಲ್ಲಿ ಅಥವಾ ಪ್ರತಿಮೆಗಳಲ್ಲಿ ಒಂದೊಂದು ಹನಿಗೆ 100 ಅಶ್ವಮೇಧ ಯಾಗದ ಫಲವನ್ನು ದೇವರು ಕೊಡ್ತಾ ಇದ್ದ. ಅಶ್ವಮೇಧ ಅಂದ್ರೆ ಏನು, ಎಷ್ಟು ಕಷ್ಟ ಅದನ್ನ ಮಾಡುವುದು, ಅದನ್ನು ಗೊತ್ತಿರೋವರೆಗೆ ಇದರ ಮಹತ್ವ ಗೊತ್ತಾಗಿತ್ತು. ಹಾಗೆ ಹೇಳುವಾಗ ಬ್ರಹ್ಮದೇವರ ಪ್ರಶ್ನೆಗೆ ಉತ್ತರವಾಗಿ ಪಂಚಾಮೃತಗಳಿವೆಯಲ್ಲ, ಆ ಪಂಚಾಮೃತದ ದ್ರವ್ಯಗಳೇನಿವೆ ಅದರ ಅಭಿಷೇಕದ ಮಹತ್ವ ಹೇಳ್ತಾ ಇದ್ದಾನೆ. ಕ್ಷೀರದಿಂದ ಅಭಿಷೇಕವನ್ನ ಮಾಡಿದರೆ ಇಷ್ಟೊತ್ತು ಹೇಳಿದ್ರು ಒಂದೊಂದು ಹನಿಗೂ 100 ಅಶ್ವಮೇಧ ಯಾಗ ಫಲ. ಕ್ಷೀರಾಭಿಷೇಕದಿಂದ ಮಾಡಿದರೆ ಏನು ಫಲವೋ ಅದರ 10 ಪಟ್ಟು ಫಲ ಮೊಸರಿನಿಂದ ಅಭಿಷೇಕ ಮಾಡಿದರೆ ಬರುತ್ತೆ. ಅದಕ್ಕಿಂತ 10 ಪಟ್ಟು ಫಲ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಬರುತ್ತೆ. ಅದಕ್ಕಿಂತಲೂ 10 ಪಟ್ಟು ಪುಣ್ಯ ಸಕ್ಕರೆ
ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಿದರೆ ಬರುತ್ತೆ. ಅದಕ್ಕಿಂತಲೂ ಹೆಚ್ಚಿನ ಪುಣ್ಯ ಗಂಧ ಪುಷ್ಪೋದಕಾದಿಗಳಿಂದ ಅಭಿಷೇಕ ಮಾಡಿದರೆ ಬರುತ್ತೆ. ದ್ವಾದಶ್ಯಾಂ ಪಂಚದಶ್ಯಾಂ ವಾ ಗವ್ಯೇನ ಪಯಸಾಸಮಂ ಸ್ನಾಪನೇ ದೇವಶಾರ್ದೂಲ ಮಹಾಪಾತಕ ನಾಶನ. ದ್ವಾದಶಿಯ ದಿವಸ ಹುಣ್ಣಿಮೆಯ ದಿನ, ದ್ವಾದಶಿ ಮತ್ತು ಹುಣ್ಣಿಮೆಯ ದಿನ ಆಕಳ ಹಾಲಿನಿಂದ ಯಾರು ಅಭಿಷೇಕ ಮಾಡ್ತಾರೋ ಅವರಿಗೆ ಮಹಾಪಾತಕಗಳಾದ ಬ್ರಹ್ಮಹತ್ಯಾದಿಗಳಿಗೆ ಮಹಾಪಾತಕ ಅಂತ ಕರೀತಾರೆ. ಆ ಮಹಾಪಾತಕಗಳೆಲ್ಲವೂ ಕೂಡ ನಾಶವಾಗುತ್ತವೆ. ಕ್ಷೀರಸ್ನಾನೇನ ಸೌಭಾಗ್ಯಂ ದದ್ಯಾಮಿಷ್ಟಾನ್ನ ಭೋಜನಂ ಘೃತೇನ ಸ್ನಾಪಯೇತ್ಯೋಮಾಂ ನರಃ ಮಮ ಪುರಂ ವ್ರಜೇತ್. ಕ್ಷೀರಾಭಿಷೇಕವನ್ನು ಮಾಡುವುದರಿಂದ ಸೌಭಾಗ್ಯ ಬರುತ್ತದೆ. ಮೊಸರಿನಿಂದ ಅಭಿಷೇಕ, ದಧಿಯಿಂದ ಅಭಿಷೇಕವನ್ನು ಮಾಡಿದರೆ ಜನ್ಮ ಜನ್ಮಾಂತರಗಳಲ್ಲಿ ಮುಷ್ಟಾನ್ನ ಭೋಜನ ಸಿಗ್ತದೆ. ತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ಆಕಳ ತುಪ್ಪ ನನ್ನ ಪುರವಾದ ವೈಕುಂಠವೇ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಇದಕ್ಕೆಲ್ಲ ಹೇಗೆ ಅರ್ಥ ಮಾಡ್ಕೋಬೇಕು, ಅದರಿಂದ ಮಹಾಪುಣ್ಯ. ಆ ಪುಣ್ಯ ನಿಷ್ಕಾಮನೆಯಿಂದ ಮಾಡಿದಾಗ ಅದು ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಆತ್ಯಂತಿಕವಾದ ಭಕ್ತಿ, ತನ್ಮೂಲಕವಾಗಿ ಭಗವಂತನ ಪ್ರಸಾದ, ಪ್ರಸಾದದ ದ್ವಾರವೇ ಮೋಕ್ಷ. ತಾರತಮ್ಯ ಅರ್ಥಾತ್ ಪರಂಪರೆ ಅಂತಿದೆ, ಪರಂಪರೆ ಇರತಕ್ಕಂಥದ್ದಿದೆ, ಪಾರಂಪರ್ಯದಿಂದ ಇವುಗಳಿಗೆ ಮಹತ್ವ ಇದೆ ಅಂತ. ಶರ್ಕರ ಸ್ನಾನ ಇದೆ, ಸ್ನಾನಂ ಶರ್ಕರಯಾಯಸ್ತು ಕಾರಯನ್ ಮಾರ್ಗಶೀರ್ಷಕೆ. ಮಾರ್ಗಶೀರ್ಷ ಮಾಸದಲ್ಲಿ ಸಕ್ಕರೆಯಿಂದ ಯಾರು ಅಭಿಷೇಕವನ್ನು ಮಾಡ್ತಾರೋ ಅವರು ಮುಂದಿನ ಜನ್ಮದಲ್ಲಿ ದೊಡ್ಡ ರಾಜನಾಗಿ ಹುಟ್ಟುತ್ತಾನೆ, ಧರ್ಮಿಷ್ಠನಾದ ರಾಜನಾಗಿ ಹುಟ್ಟುತ್ತಾನೆ. ಮಾರ್ಗಶೀರ್ಷ ಮಾಸದಲ್ಲಿ ವಿಶೇಷವಾಗಿ ಕ್ಷೀರಾಭಿಷೇಕವನ್ನು ಯಾರು ಮಾಡ್ತಾನೋ ಅವನು ಸ್ವರ್ಗದಲ್ಲಿ ಇಂದ್ರ, ರುದ್ರ, ಚಂದ್ರ, ವಾಯುದೇವರಿಂದ ಒಡಗೂಡಿಕೊಂಡು ಅನೇಕ ಸುಖಗಳನ್ನು ಪಡ್ತಾನೆ. ಸ್ನಾಪಯೇತ್ ಮಾರ್ಗ ಶೀರ್ಷೇಮ ಯೋ ವೈ ಪಂಚಾಮೃತೇನ ತು ಸನಶೋಚೋ ಭವೇತ್ ಜಂತು ಬಂಧನಾತ್ ಭುವಿ ಮಾನವ. ಮಾರ್ಗಶೀರ್ಷ ಮಾಸದಲ್ಲಿ ಪಂಚಾಮೃತ ಅಭಿಷೇಕವನ್ನು ಯಾರು ಮಾಡ್ತಾನೋ ಅವನು ಸಂಸಾರದಲ್ಲಿ ಇದ್ದರೂ ಯಾವ ದುಃಖಗಳನ್ನು ಪಡದೆ ಸುಖವಾಗಿರ್ತಕ್ಕಂಥವನಾಗಿ ಸಾಧನೆಯನ್ನು ಮಾಡಿಕೊಳ್ತಾನೆ. ಕಪಿಲಾಕ್ಷೀರ ಮಾದಾಯ ಯಸ್ನಾಪಯತಿ ಮಾಂ ಸುತ ಕಪಿಲಾ ಶತದಾನಸ್ಯ ಫಲಂ ಪ್ರಾಪ್ನೋತಿ ಮಾನವ. ಕಪಿಲಾ ಗೋ ಏನಿದೆಯಲ್ಲ, ಆ ಗೋವಿನ ಕ್ಷೀರದಿಂದ ಯಾರು ಅಭಿಷೇಕವನ್ನು ಮಾಡ್ತಾರೋ ಮಾರ್ಗಶೀರ್ಷ ಮಾಸದಲ್ಲಿ ಅವರು 100 ಕಪಿಲಾ ಗೋವುಗಳನ್ನು ದಾನ ಮಾಡಿದ ಪುಣ್ಯ ಬರ್ತದೆ. ಇನ್ನ ಶಂಖೋದಕ, ಶಂಖದಲ್ಲಿ ನಾವು ನೀರನ್ನು ತುಂಬಿ ಶುದ್ಧವಾದ ನೀರನ್ನು ತುಂಬಿ ಅಭಿಷೇಕ ಮಾಡ್ತೀವಲ್ಲ ನಿತ್ಯವೂ ಕೂಡ, ಅದಕ್ಕೆ ಫಲ ಹೇಳ್ತಾ ಇದ್ದಾರೆ ಇಲ್ಲಿ ಸ್ವಾಮಿ. ಮಾರ್ಗಶೀರ್ಷ ಮಾಸದಲ್ಲಿ ಶಂಖೋದಕದಲ್ಲಿ ಯಾರು ಅಭಿಷೇಕವನ್ನು ಮಾಡ್ತಾರೋ ಒಂದೊಂದು ಬಿಂದುವಿನಿಂದಲೂ ಕೂಡ ತನ್ನ ಎಲ್ಲ ಕುಲಗಳನ್ನು ಉದ್ಧಾರ ಮಾಡ್ತಾನೆ. ನಿತ್ಯ ನಾವು ಮಾಡ್ತಾ ಇರತಕ್ಕಂತಹ ಈ ಎಲ್ಲ ಕ್ರಿಯೆಗಳೇನಿವೆ
ವೈಷ್ಣವ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಈ ಸಂಪ್ರದಾಯ ಏನಿದೆ, ಎಷ್ಟು ಪುಣ್ಯವನ್ನ ದೇವರು ನಮ್ಮ ಡೆಪಾಸಿಟ್ ಅಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾನೆ ತಿಳ್ಕೊಳ್ಳಿ ನಮ್ಮ ಅಕೌಂಟಲ್ಲಿ. ಅಷ್ಟೋತ್ತರ ಸಹಸ್ರಂ ತು ಶಂಕಸ್ನಾನಂ ತು ಯಶ್ಚರೇ ಸಗಣೋ ಮುಕ್ತಿ ವಾಪ್ನೋತಿ ಯಾವದಾಭೂತ ಸಂಭ್ಲವಂ. ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯ ದಿನ ಸಹಸ್ರ ಶಂಖಾಭಿಷೇಕ ಅಂತ ಪ್ರಸಿದ್ಧಿ ಇದೆ, ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಹುಣ್ಣಿಮೆ ಅನ್ನುವ ಶಬ್ದವನ್ನ ಆಡಿಲ್ಲ, ಮಾರ್ಗಶೀರ್ಷ ಮಾಸದಲ್ಲಿ ಅಷ್ಟೋತ್ತರ ಶತಂತು 1008 ಸಲ ಶಂಖೋದಕದಿಂದ ಅಭಿಷೇಕವನ್ನು ಯಾರು ಮಾಡ್ತಾನೋ ಅವನು ತನ್ನ ಪರಿವಾರ ತನ್ನ ಬಂಧುಗಳ ಸಮೇತವಾಗಿಯೇ ಮೋಕ್ಷಕ್ಕೆ ಹೋಗ್ತಾನೆ. ತಾನು ಮಾತ್ರ ಮೋಕ್ಷಕ್ಕಲ್ಲ, ತನ್ನ ಪರಿವಾರದವರು ತನ್ನ ಬಂಧು ಬಳಗ ಅಂತ ಯಾರಿದ್ದಾರೋ ಯೋಗ್ಯರು ಅಂತ ಅರ್ಥ, ಅವರೆಲ್ಲರನ್ನೂ ಕೂಡ ಮುಕ್ತಿಗೆ ಕರ್ಕೊಂಡು ಹೋಗ್ತಾನೆ. ಅಷ್ಟು ಪುಣ್ಯತಮವಾದದ್ದು. ಹಾಗಾದರೆ ಶ್ರೀಮದ್ ಉತ್ತರಾದಿ ಮಠದಲ್ಲಿ ವಿಶೇಷವಾಗಿ ಮೊದಲಿಂದಲೂ ಕೂಡ ಈ ಮಾರ್ಗಶೀರ್ಷ ಮಾಸದ ಪೌರ್ಣಿಮೆಯ ದಿವಸ ಏನು ಸಹಸ್ರ ಶಂಖಾಭಿಷೇಕ ಅನ್ನುವ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೀತದೆ. ಆ ಮಾಸ ಮಹಾತ್ಮ ಹೇಳ್ತಾ ಇದೆ, ಶ್ರೀಪಾದಂಗಳವರು ಮಾತ್ರ ಮೋಕ್ಷಕ್ಕೆ ಹೋಗುವುದಲ್ಲ, ತಮ್ಮ ಪರಿವಾರ ಏನಿದೆ ಎಲ್ಲರನ್ನೂ ಕರಕೊಂಡು ಮೋಕ್ಷಕ್ಕೆ ಹೋಗ್ತಾರೆ, ಅಂತಹ ಫಲ ಇದೆ ಅಂತ ಮಾರ್ಗಶೀರ್ಷ ಮಾಸ ಮಹಾತ್ಮ ಹೇಳ್ತಾ ಇದೆ. ಇದೆಲ್ಲ ಕೇಳಿದಾಗಲೇ ಅದರ ಮಹತ್ವ ಗೊತ್ತಾಗುತ್ತೆ. ಯಾಕೆ ಅಂತ, ಶುದ್ಧವಾದ ಸಂಪ್ರದಾಯಗಳು ಶ್ರೀಮಠದಲ್ಲಿ ಇವೆ, ಎಲ್ಲರಿಗೂ ಮೋಕ್ಷವನ್ನು ಕೊಡಿಸತಕ್ಕಂತಹ ಒಂದು ಕಾರ್ಯ ಅದು ಅತ್ಯದ್ಭುತ. ತ್ರೈಲೋಕ್ಯ ಯಾನಿ ತೀರ್ಥಾನಿ ಮಮ ಜೈ ವಾಗ್ಯಯಾಸುತ ಶಂಕೇತಾನಿ ವಸಂತೀಹ ತಸ್ಮಾತ್ ಶಂಕೋವರ ಸ್ಮೃತ. ಶಂಖದಿಂದ ಅಭಿಷೇಕ ಮಾಡಿದರೆ ಯಾಕಪ್ಪ ಅಷ್ಟು ಮಹತ್ವ ಅಂದ್ರೆ, ಮೂರು ಲೋಕಗಳಲ್ಲಿ ಎಷ್ಟು ಕೋಟಿ ತೀರ್ಥಗಳಿವೆಯೋ ಆ ಎಲ್ಲ ಕೂಡ ಶಂಖದಲ್ಲಿ ಸನ್ನಿಹಿತವಾಗಿರತಕ್ಕಂಥದ್ದಾಗಿವೆ ನನ್ನ ಆಜ್ಞೆಯಿಂದ. ಆದ ಕಾರಣವೇ ಶಂಖ ಅದು ಬಹಳ ಶ್ರೇಷ್ಠ. ಭ್ರಾಮಯಿತ್ವಾ ಜಯೇ ಮೂರ್ಧ್ನಿ ಮಂದಿರಂ ಶಂಖವಾರಿಣ ಪ್ರೋಕ್ಷಯೇತ್ ವೈಷ್ಣವೋ ಯಸ್ತು ನಾಶುಭಂ ತದ್ಗೃಹೇ ಭವೇತ್. ಇನ್ನ ಶಂಖ ಭ್ರಮಣ ಪೂಜೆ ಅಂತ ಕರೀತಾರೆ. ನೈವೇದ್ಯ ಎಲ್ಲ ಆದ ಮೇಲೆ ಶಂಖದಲ್ಲಿ ಶುದ್ಧವಾದ ನೀರನ್ನು ತುಂಬಿ ಅಭಿಮಂತ್ರಣವನ್ನು ಮಾಡಿ ಮೂಲಮಂತ್ರದಿಂದ ದೇವರಿಗೆ ಮೂರು ಸಲ ನಾವು ಭ್ರಮಣವನ್ನು ಮಾಡಿ ಅದನ್ನು ಒಂದು ಬಟ್ಟಲಲ್ಲಿ ಹಾಕೊಳ್ತೇವೆ. ತೀರ್ಥ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅದನ್ನು ಪ್ರೋಕ್ಷಣೆ ಮಾಡಿಕೊಳ್ತೇವಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಶಂಖ ಭ್ರಮಣವನ್ನ ಮಾಡಿದ ಶುದ್ಧವಾದ ನೀರಿನಿಂದ ಯಾರು ತನ್ನ ಮನೆಯನ್ನ ಪ್ರೋಕ್ಷಣೆ ಮಾಡ್ತಾನೋ ಆ ವಿಷ್ಣು ಭಕ್ತ ಆ ಮನೆಯಲ್ಲಿ ಅಶುಭ ಕಾರ್ಯಗಳೇ ನಡೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಶುಭ ಕಾರ್ಯಗಳು ನಡೀತವೆ. ಹಾಗಾದ್ರೆ ಶಂಖ ಭ್ರಮಣ ಮಾಡಿದ ನೀರಿನಿಂದ ಕೇವಲ ತೀರ್ಥ ತೆಗೆದುಕೊಳ್ಳುವಾಗ ನಮಗೆ ಮಾತ್ರ ಪ್ರೋಕ್ಷಣೆ ಅಲ್ಲ, ಇಡೀ ಮನೆಯಲ್ಲಿಯೇ ಪ್ರೋಕ್ಷಣ ಮಾಡಬೇಕು. ಆ ಶಂಖ ಭ್ರಮಣ ಮಾಡಿದ ನಿನ್ನೆಯಿಂದ ನಮ್ಮ ಮಹಾನುಭಾವರಾದ ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಅಂತಕ್ಕಂಥದ್ದು ಬಂತು. ಆ ಶಂಖ ಭ್ರಮಣದ ತೀರ್ಥದಿಂದ ಆ ಶುದ್ಧವಾದ ನೀರಿನಿಂದ ಕಪ್ಪಾದ ಗೇರು ಹಣ್ಣು ಎಣ್ಣೆಯಲ್ಲಿ ಎದ್ದಿದ ಅತ್ಯಂತ ಕಪ್ಪಾದ ಬಟ್ಟೆಯನ್ನ ಶುಭ್ರವನ್ನಾಗಿ ಮಾಡಿದ್ದಾರೆ ಅಂತ ಕೇಳಿದ್ದೇವೆ. ಹಾಗಾದ್ರೆ ಶಂಖ ಭ್ರಮಣ ಮಾಡಿರತಕ್ಕಂತಹ ಆ ಶುದ್ಧವಾದ ನೀರೇನಿರ್ತದೆ ಅದನ್ನ ಮನೆಯಲ್ಲಿ ಎಲ್ಲ ಕಡೆ ಸಿಂಪಡಿಸಬೇಕು, ಅದರಿಂದ ಶುದ್ಧಿ ಇರತಕ್ಕಂಥದ್ದಾಗ್ತದೆ ಎಂಬುದಾಗಿ ಮಾರ್ಗಶೀರ್ಷ ಮಹಾತ್ಮೆಯಲ್ಲಿ ಉಕ್ತವಾಗಿದೆ. ಇನ್ನು ಮುಂದೆ ಬ್ರಹ್ಮದೇವರು ಮತ್ತೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಘಂಟಾನಾದಸ್ಯ ಮಹಾತ್ಮ್ಯಂ ಚಂದನಸ್ಯ ಯಥಾಚ್ಯುತ ಯತ್ಫಲಂ ಲಭತೆ ಸ್ವಾಮಿಂ ತತ್ಸರ್ವಂ ಬ್ರೂಹಿ ತತ್ವತಃ. ಪರಮಾತ್ಮನೇ
ಘಂಟಾನಾದನವನ್ನು ಮಾಡುವುದರಿಂದ, ಚಂದನ ಗಂಧವನ್ನು ದೇವರಿಗೆ ಸಮರ್ಪಣೆ ಮಾಡುವುದರಿಂದ ಏನು ಫಲ ಬರ್ತದೆ, ಅದರ ಮಹತ್ವ ಏನಿದೆ ತಿಳಿಸು ಸ್ವಾಮಿ ಅಂತ ಹೇಳಿದಾಗ ಶ್ರೀ ಭಗವಾನುವಾಚ, ಸ್ನಾನಾರ್ಚನ ಕ್ರಿಯಾಕಾಲೇ ಘಂಟಾನಾದಂ ಕರೋತಿ ಯಃ ಪುರತೋ ಮಮ ದೇವೇಶ ತಸ್ಯ ಪುಣ್ಯಫಲಂ ಶೃಣು. ಹೇ ಬ್ರಹ್ಮನ್, ಯಾರು ಅಭಿಷೇಕದ ಕಾಲದಲ್ಲಿ ಅರ್ಚನೆಯನ್ನು ಮಾಡುವ ಕಾಲದಲ್ಲಿ ಘಂಟಾನಾದನವನ್ನು ಮಾಡುತ್ತಾರೋ ಅದರ ಫಲ ಎಷ್ಟಿದೆ ಅನ್ನುವುದನ್ನು ಹೇಳ್ತೇನೆ ಕೇಳು. ವರ್ಷ ಕೋಟಿ ಸಹಸ್ರಾಣಿ ವರ್ಷ ಕೋಟಿ ಶತಾನಿ ಚ ವಸತೆ ಮಾಮಕೆ ಲೋಕೆ ಅಪ್ಸರೋ ಗಣಸೇವಿತ. ಒಂದು ಕೋಟಿ ಸಾವಿರ ವರ್ಷ ಪ್ಲಸ್ ಅದಕ್ಕೊಂದು ಆ್ಯಡ್ ಮಾಡಿದ್ದಾರೆ, ಮತ್ತೊಂದು ಕೋಟಿ ನೂರು ವರ್ಷಗಳವರೆಗೆ ಅಪ್ಸರೆಯ ಸ್ತ್ರೀಯರ ಗಣದಿಂದ ಕೂಡಿಸಿಕೊಂಡು ಸೇವಿತನಾಗಿ ನನ್ನ ಲೋಕದಲ್ಲಿ ಅಮುಕ್ತ ಸ್ಥಾನದಲ್ಲಿ ವಾಸ ಮಾಡತಕ್ಕಂಥವನಾಗಿ ಮೆರೀತಾನೆ ಅಂತ ಹೇಳಿಬಿಟ್ರು. ಸರ್ವವಾದ್ಯಮಯೀ ಘಂಟ ಸರ್ವದಾ ಮಮ ವಲ್ಲಭ ವಾದನಾಲ್ಲಭತೆ ಪುಣ್ಯಂ ಯಜ್ಞಕೋಟಿ ಶತೋದ್ಭವಂ. ಒಂದು ಘಂಟಾನಾದವನ್ನು ನಾವು ಮಾಡಿದರೆ ಎಲ್ಲ ವಾದ್ಯಗಳನ್ನ ಬಾರಿಸಿದಂತೆ, ಸಕಲ ವಾದ್ಯಗಳ ಸೇವೆ ನಡೆದು ಹೋಗ್ತದೆ ಒಂದು ಘಂಟೆಯನ್ನ ಬಾರಿಸಿದರೆ. ಹಾಗಾದರೆ ಸಕಲ ವಾದ್ಯಗಳ ಪ್ರತಿನಿಧಿಯಾಗಿ ಘಂಟೆ ಇರತಕ್ಕಂಥದ್ದಿದೆ, ಆ ಘಂಟೆ ನನಗೆ ಸರ್ವದಾ ಪ್ರಿಯವಾದದ್ದು ಆ ಘಂಟಾನಾದ. ಒಂದು ನೂರು ಕೋಟಿ ಯಜ್ಞಗಳನ್ನು ಮಾಡಿದರೆ ಬರುವಷ್ಟು ಫಲ ಘಂಟಾನಾದನವನ್ನು ಮಾಡುವುದರಿಂದ ಬರುತ್ತದೆ. ಒಂದು ಎರಡು ಹೇಳೇ ಇಲ್ಲ ಇಲ್ಲಿ, ನೂರ್ನೂರು ಕೋಟಿ ಕೋಟಿ ಸಾವಿರ ಸಾವಿರ ಕೋಟಿ ಕೋಟಿ ಯಾಗಗಳನ್ನು ಮಾಡಿದ ಫಲವನ್ನು ಹೇಳಿಬಿಡ್ತಾ ಇದ್ದಾರೆ ಇಲ್ಲಿ. ಮೃದಂಗ ಶಂಖಾನಾದ ಪ್ರಣವ ಮಂತ್ರಗಳಿಂದ ಕೂಡಿದ ಪೂಜೆ ಅದು ಮೋಕ್ಷಪ್ರದವಾಗಿದೆ. ವೈನತೆ ಅಂಕಿತ ಘಂಟ ಸುದರ್ಶನಯುತ ಅಥವಾ ನೋಡಿದ್ರ ಆ ಘಂಟೆಯ ಮೇಲೆ ನೀವು ನೋಡಿರ್ತೀರ, ಹಳೇ ಘಂಟೆಗಳಲ್ಲಿ ಮೇಲೆ ಚಕ್ರ ಇರುತ್ತೆ. ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳು ಘಂಟೆ ಬಾರಿಸುವಾಗ ಮೇಲೆ ಸುದರ್ಶನ ಚಕ್ರ ಇದೆ, ಅದು ಬಹಳ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ವೈನತೆ ಅಂಕಿತ ಗರುಡ ಇರಬೇಕಲ್ಲಿ, ಹಳೇದಾದ ಘಂಟೆಗಳಲ್ಲಿ ಒಂದು ಕಡೆ ಗರುಡ ಒಂದು ಕಡೆ ವಾಯುದೇವರಿರತಕ್ಕಂಥ ಘಂಟೆಗಳಿರ್ತವೆ, ಅದು ಬಹಳ ಶ್ರೇಷ್ಠ. ಅಥವಾ ಇಲ್ಲಿ ವಾಯುದೇವರ ವಿಚಾರ ಬಂದಿಲ್ಲ, ಪುರಾಣಾಂತರಗಳಲ್ಲಿ ಬಂದಿದೆ. ವಾಯುದೇವರ ಅಂಕಿತವಾದ ವಾಯುದೇವರಾಗಿರತಕ್ಕಂಥವರ ಪ್ರತಿಮೆಯಿಂದ ಕೂಡಿರತಕ್ಕಂತಹ ಘಂಟಾನಾದವನ್ನು ಮಾಡಿದ್ರು ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ದಾರೆ. ಹೀಗೆ ಆ ಘಂಟಾನಾದ ಆ ಘಂಟೆಯ ಲಕ್ಷಣವನ್ನು ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಯಾವಾಗ ಯಾವಾಗ ಘಂಟೆ ಬಾರಿಸ್ಬೇಕು, ಧೂಪೆ ನೀರಾಜನೆ ಸ್ನಾನೆ ಪೂಜಾ ಕಾಲೆ ವಿಲೇಪನೆ ಮಮಾಗ್ರೇ ಪ್ರತ್ಯಹಂ ವತ್ಸ ಪ್ರತ್ಯೇಕಂ ಲಭತೆ ಫಲಂ. ಆ ಘಂಟೆಯನ್ನ ಧೂಪಾರ್ತಿಯನ್ನ ಮಾಡುವಾಗ, ಮಂಗಳಾರತಿ ನೀರಾಜನವನ್ನು ಮಾಡುವಾಗ, ಅಭಿಷೇಕದ ಸಮಯದಲ್ಲಿ, ಪೂಜಾ ಆರಂಭದ ಕಾಲದಲ್ಲಿ, ಪೂಜೆಯ ಕೊನೆಯಲ್ಲಿ ಗಂಧಲೇಪನವನ್ನು ಮಾಡುವಾಗ, ಸಾಕಷ್ಟು ಜನಕ್ಕೆ ಇದು ಗೊತ್ತಿರಲಿಲ್ಲ, ಮಾರ್ಗಶೀರ್ಷ ಮಾಸ ಮಹತ್ವ ಹೇಳ್ತಾ ಇದೆ, ಗಂಧವನ್ನು ದೇವರಿಗೆ ಸಮರ್ಪಣೆ ಮಾಡುವಾಗಲೂ ಘಂಟೆ ಬಾರಿಸ್ಬೇಕು, ಪಂಚಾಮೃತ ಮೊದಲಾದ ಅಭಿಷೇಕವನ್ನು ಮಾಡುವಾಗಲೂ ಘಂಟೆಯನ್ನು ಬಾರಿಸ್ಬೇಕು. ಹೀಗೆ ಘಂಟಾನಾದದ ವಿಚಾರವನ್ನು ಹೇಳಿದ್ದಾರೆ. ಪಿತೃಗಳು ತೃಪ್ತರಾಗುತ್ತಾರೆ ಅಂತ ಹೇಳಿದ್ದಾರೆ. ಇನ್ನ ಗಂಧದ ಮಹಿಮೆ ಹೇಳ್ತಾ ಇದ್ದಾರೆ. ಚಂದನಸ್ಯ ಪ್ರವಕ್ಷಾಮಿ ಮಹಾತ್ಮ್ಯಂ ತವ ಪುತ್ರಕ ಯಸ್ಮಿನ್ ಕೃತೆ ಭವೇ ಪ್ರೀತಿಯ ಮಮಾತ್ಯಂತಂ ನ ಸಂಶಯ. ಗಂಧದ ಮಹತ್ವೆಯನ್ನು ಹೇಳ್ತೇನೆ ಕೇಳು. ನನಗೆ ಅತ್ಯಂತ ಪ್ರಿಯವಾದದ್ದು ಗಂಧಲೇಪನ, ಗಂಧದ ಸಮರ್ಪಣ.
ಕರ್ಪೂರ, ಕುಸುಮ, ಅಗರು, ಕಸ್ತೂರಿ, ಜಾತಿಫಲ ಇವುಗಳನ್ನು ಹಾಕಿ ಗಂಧವನ್ನು ತೆಗಿಬೇಕು ಅಂತ ಹೇಳಿದ್ದಾರೆ. ತುಳಸಿ ಕಾಷ್ಟದಿಂದ ಯುಕ್ತವಾದ ಚಂದನ ಮತ್ತಷ್ಟು ಶ್ರೇಷ್ಠ ಅಂತ ಹೇಳಿದ್ದಾರೆ. ಇಲ್ಲೊಂದು ಮಾತು ಹೇಳ್ತಾರೆ, ಇಂತಹ ಗಂಧವನ್ನು ಯಾರು ಸಮರ್ಪಣೆ ಮಾಡ್ತಾನೋ ಅಂಥವ ಅನಂತ ಯುಗಗಳವರೆಗೆ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾನೆ ಅಂತ. ಇನ್ನೊಂದು ಇಲ್ಲಿ ವಿಶೇಷ, ತುಳಸಿ ಕಾಷ್ಟದಿಂದ ತೆಗೆದ ಗಂಧ ಹೇಳ್ತಾ ಇದ್ದ. ತುಳಸಿ ಕಾಷ್ಟ ಮಿಶ್ರಿತವಾಗಿರತಕ್ಕಂಥ ತುಳಸಿ ಕಾಷ್ಟವನ್ನು ತೆಗೆದು ಜೊತೆಗೆ ಗಂಧದ ಚಕ್ಕೆಯನ್ನು ತೆಗೆದಿರತಕ್ಕಂಥದ್ದು ಮಾಡಿದರೆ, ಅದನ್ನು ಸಮರ್ಪಣೆ ಮಾಡಿದರೆ 100 ಜನ್ಮಗಳಲ್ಲಿ ನಾವು ಮಾಡಿದ ಪಾಪಗಳು ಸುಟ್ಟೋಗ್ತವೆ ಅಂತ ಹೇಳಿದ್ದಾರೆ. ಒಂದು ಸಲ ಏರಿಸಿದರೆ ತುಳಸಿ ಕಾಷ್ಟದ ಚಂದನ ಮಾರ್ಗಶೀರ್ಷ ಮಾಸದಲ್ಲಿ ಅತ್ಯಂತ ಶ್ರೇಷ್ಠ. ಸೇವತೆ ತುಳಸಿ ಪತ್ರೈಹಿ ನಿತ್ಯಂ ಅಮಲಕೈಶ್ಚಯ ಮಾರ್ಗಶೀರ್ಷೇ ಸದಾ ಭಕ್ತ್ಯ ನ ಲಭೇತ್ ವಾಂಚಿತ ಸ ಲಭೇತ್ ವಾಂಚಿತ ಫಲಂ. ಮಾರ್ಗಶೀರ್ಷ ಮಾಸದಲ್ಲಿ ನಿತ್ಯವೂ ಕೂಡ ತುಳಸಿ ದಳಗಳಿಂದ ಧಾತ್ರಿ ದಳಗಳಿಂದ ಭಕ್ತಿಯಿಂದ ಯಾರು ನನ್ನ ಅರ್ಚನೆ ಮಾಡ್ತಾರೋ ಅವರ ಇಷ್ಟಾರ್ಥಗಳು ಎಲ್ಲವನ್ನೂ ಪೂರೈಸ್ತೇನೆ ಅಂತ ಹೇಳಿ ಬ್ರಹ್ಮದೇವರು ಮತ್ತೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪುಷ್ಪಾರ್ಚನೆಯ ಫಲ ಏನಿದೆ ಅದನ್ನು ಹೇಳು ಸ್ವಾಮಿ ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ಮಲ್ಲಿಕಾ ಮಾಲತಿ ಚೈವ ಯೂಥಿಕಾ ಚಾತಿ ಮುಕ್ತಕ ಪಾಟಲ ಕರವೀರಂಜ ಜಯಂತಿ ವಿಜಯ ತಥಾ. ಮಲ್ಲಿಕಾ ಪುಷ್ಪ, ಮಾಲತಿ ಪುಷ್ಪ, ಯೂಥಿಕಾ ಪುಷ್ಪ, ಜಾತಿ ಪುಷ್ಪ, ಪಾಟಲ, ಕರವೀರ, ಜಯಂತಿ, ವಿಜಯ, ಕುಬ್ಧಕ, ತವಕ, ಕರ್ಣಿಕಾರ, ಕುರಂಟಕ, ಸಂಪಗಿ, ಚಾತಕ, ಕುಂದಕ, ಬಾಣ, ಅಶೋಕ, ತಿಲಕ ಇವೆಲ್ಲ ಪುಷ್ಪಗಳಾಗಿರ್ತಕ್ಕಂಥದ್ದಿವೆ. ಆ ಪುಷ್ಪಗಳು ಪ್ರಶಸ್ತವಾಗಿವೆ ನನಗೆ ಅರ್ಪಣೆ ಮಾಡುವುದಕ್ಕೆ. ಕೇತಕಿ ಪತ್ರ ಪುಷ್ಪಂಚ ಭೃಂಗರಾಜಸ್ತ ಚೈವಚ ತುಳಸಿ ಪತ್ರ ಪುಷ್ಪಂಚ ಸದ್ಯ ಪ್ರೀತಿಕರಂ ಮಮ. ಅದರಲ್ಲಿ ಕೂಡ ಕೇತಕಿ ಪುಷ್ಪ, ಭೃಂಗರಾಜ ಪುಷ್ಪ, ತುಳಸಿ ಪತ್ರ, ತುಳಸಿಯ ಮಂಜರಿ, ಅಲ್ಲಿ ತುಳಸಿಯಲ್ಲಿ ಕೆಲವು ಹೂ ಬಿಡುತ್ತದೆ, ಆ ಮಂಜರಿ ಆಗಿರತಕ್ಕಂಥದ್ದು, ತುಳಸಿಯ ಪುಷ್ಪಗಳು ಇವು ಸದ್ಯ ಅಂದರೆ ತಕ್ಷಣದಲ್ಲಿ ಫಲ ಕೊಡತಕ್ಕಂಥದ್ದಾಗುತ್ತವೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಇನ್ನು ಶುದ್ಧವಾದ ನೀರಿನಲ್ಲಿ ಬೆಳೆದಿರುವ ರಕ್ತವರ್ಣದ ಮತ್ತು ನೀಲವರ್ಣದ ಕಮಲ ಪುಷ್ಪಗಳು ಮಾರ್ಗಶೀರ್ಷ ಮಾಸದಲ್ಲಿ ಅತ್ಯಂತ ಶ್ರೇಷ್ಠವಾಗಿವೆ, ನನ್ನ ಪ್ರೀತಿಗೆ ಮಾತ್ರವಾಗಿರತಕ್ಕಂಥದ್ದಾಗಿವೆ. ದಶದತ್ವಾ ಸುವರ್ಣಾನಿ ಫಲಂ ತದಧಿಕಂ ಸುತ ಪುಷ್ಪಾತ್ ಪುಷ್ಪಾಂತರೇ ಭೇದೋ ಯಥಾಸೀತ್ ತನ್ನಿಭೋದವೇ. 10 ಸುವರ್ಣ ನಾಣ್ಯಗಳನ್ನು ದಾನ ಕೊಟ್ಟರೆ ಏನು ಫಲ ಬರ್ತದೋ ಅಷ್ಟು ಫಲ ಮಾರ್ಗಶೀರ್ಷ ಮಾಸದಲ್ಲಿ ಒಂದು ಪುಷ್ಪವನ್ನು ಯೋಗ್ಯನಾದ ವೈಷ್ಣವನಿಗೆ ದಾನ ಮಾಡಿದರೆ ಬರ್ತದೆ. ಪುಷ್ಪದಾನ ಪೂಜೆ ಮಾಡ್ತಾ ಇದ್ದರೆ, ಪರಮ ವೈಷ್ಣವರಾಗಿದ್ದರೆ ಶುದ್ಧವಾಗಿ ಮನೆಯಲ್ಲಿ ಬಿಟ್ಟಿರುವ ಪುಷ್ಪಗಳನ್ನು ತೆಗೆದುಕೊಂಡು ಹೋಗಿ ಸಮರ್ಪಣೆ ಮಾಡಿದರೆ, ಒಂದು ಸುಗಂಧಮಯವಾದ ಪುಷ್ಪವನ್ನು ದಾನ ಮಾಡಿದರೆ 10 ಸುವರ್ಣ ನಾಣ್ಯಗಳನ್ನು ದಾನ ಮಾಡಿದ ಫಲ ನಾನು ಕೊಡ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ. ಮತ್ತೊಂದು ಹೇಳ್ತಾನೆ, 1000 ದ್ರೋಣ ಪುಷ್ಪಗಳಿಗಿಂತ 1 ಖಾದಿರ ಪುಷ್ಪ ಶ್ರೇಷ್ಠ, 1000 ಖಾದಿರ ಪುಷ್ಪಗಳಿಗಿಂತ 1 ಬಕ ಪುಷ್ಪ ಅದು ಶ್ರೇಷ್ಠ, 10,000 ಬಕ ಪುಷ್ಪಗಳಿಗಿಂತಲೂ ಕೂಡ 1 ಶನಿ ಪುಷ್ಪ ಅಥವಾ ಪತ್ರ ಶ್ರೇಷ್ಠವಾಗಿರತಕ್ಕಂಥದ್ದಾಗಿದೆ. ಹಾಗಾಗಿ ಅದಕ್ಕಿಂತ ಶ್ರೇಷ್ಠ ತುಳಸಿ ಪತ್ರ ಎಂಬುದಾಗಿ ಭಗವಂತ ಹೇಳ್ತಾರೆ. ಹೀಗೆ
ಪುಷ್ಪಗಳಲ್ಲಿ ಹೇಳುವಾಗ ಮಾತ್ರ ಜಾತಿ ಪುಷ್ಪ ಎಲ್ಲ ಪುಷ್ಪಗಳಿಗಿಂತಲೂ ಶ್ರೇಷ್ಠ ಅಂತ ಹೇಳಿದ. ಹೀಗೆ ವಿವಿಧ ವಿವಿಧವಾದ ಸುಗಂಧಮಯವಾದ ಪುಷ್ಪಗಳಿಂದ ನಾನು ಪ್ರೀತನಾಗಿ ಧನಂ ಪುತ್ರಾಂಸ್ತಥಾ ದಾರಾಂ ಯತ್ಕಿಂಚಿತ್ ವಾಂಚತೆ ಹಿ ಸಹ. ನೋಡಿ ಪರಮಾತ್ಮಂತರೇ, ಪುಷ್ಪಾರ್ಚನೆಯನ್ನ ಮಾಡಿದರೆ ಧನವನ್ನ ಸಂಪತ್ತನ್ನ ಒಳ್ಳೆ ಮಕ್ಕಳನ್ನ ಸುಕನ್ಯೆಯನ್ನ ಏನೇನು ಮನಸ್ಸಿನಲ್ಲಿ ಅವರಿಗೆ ಇಚ್ಛೆ ಇದೆಯೋ ಎಲ್ಲವನ್ನೂ ನಾನು ಈಡೇರಿಸತಕ್ಕಂಥವನಾಗುತ್ತೇನೆ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಮುಂದೆ ಬ್ರಹ್ಮದೇವರು ಮತ್ತೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಶ್ರೀವತ್ ತುಳಸಿ ಮಹಾತ್ಮ್ಯಂ ಯಥಾವತ್ ವರ್ಣಯ ಪ್ರಭೋ ಯಸ್ಯಾಹ ಸನ್ನಿಧಿ ಮಾತ್ರೇಣ ಪ್ರೀತಿರ್ಭವತಿ ವೇದಿಕಾ. ಸ್ವಾಮಿ, ತುಳಸಿಯ ಮಹಾತ್ಮೆಯನ್ನ ಕೇಳಬೇಕು ಅಂತ ನನಗೆ ಇಚ್ಛೆ ಇದೆ. ಭಗವಂತ ತುಳಸಿ ಮಹಾತ್ಮೆಯನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಮಣಿಕಾಂಚನ ಪುಷ್ಪಾಣಿ ತಥಾ ಮುಕ್ತಾಮಯಾನಿ ಚ ತುಳಸಿ ಪತ್ರದಾನಸ್ಯ ಕಲಾಂ ನಾರ್ಹಂತಿ ಷೋಡಶೀ. ನವರತ್ನಗಳಿಂದ, ಸುವರ್ಣ ಪುಷ್ಪಗಳಿಂದ, ಮುತ್ತಿನ ಆಭರಣಗಳಿಂದ, ಇವೆಲ್ಲ ನವರತ್ನವನ್ನ ಸುವರ್ಣ ಪುಷ್ಪವನ್ನ ಮುತ್ತಿನ ಆಭರಣಗಳನ್ನ ದಾನ ಮಾಡಿದರೆ ಏನು ಪುಣ್ಯ ಬರ್ತದೋ ಅದಕ್ಕಿಂತಲೂ ಹೆಚ್ಚು ತುಳಸಿ ಪತ್ರದ ದಾನ, ತುಳಸಿ ಪತ್ರದಿಂದ ಪೂಜೆ ಮಾಡತಕ್ಕಂಥದ್ದು ಅದರ ಆ ಪುಣ್ಯ. ಒಂದು ಕಡೆ ಸುವರ್ಣ ನವರತ್ನಗಳು ಬಂಗಾರ ಮೊದಲಾದದ್ದನ್ನ ದಾನ ಮಾಡಿ ಅದರಿಂದ ಪೂಜೆ ಮಾಡಿದ ಫಲ ಒಂದು ಕಡೆ, ಎರಡನ್ನ ತುಲನಾತ್ಮಕವಾಗಿ ನೋಡಿದಾಗ ಕಲಹಂ ನಾರ್ಹಂತಿ ಷೋಡಶೀ, 16ನೆಯ ಒಂದು ಅಂಶಕ್ಕೂ ಸಮಾನವಲ್ಲ. ನಾಟ್ ಈವನ್ 1/16 ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಬ್ರಹ್ಮನ್ ನ ಗರ್ಭ ಗೃಹಾನ್ಯಾಯಾನ್ ಮುಕ್ತಿ ಭಾಗಿ ಭವೇನ್ನರ. ಯಾರು ತುಳಸಿ ದಳಗಳಿಂದ ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಮತ್ತೊಮ್ಮೆ ಗರ್ಭವಾಸವೇ ಇಲ್ಲಪ್ಪ. ಪುಟ್ಟಿಸಲೇ ಬೇಡವಿನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಅಂತ ಕನಕದಾಸರು ಹೇಳಿದಂತೆ ಮತ್ತೊಮ್ಮೆ ಅವರು ಗರ್ಭದಲ್ಲಿಯೇ ಬರೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಲಿಂಗಂ ಅಭ್ಯರ್ಚಿತಂ ದೃಷ್ಟ್ವ ಸಹೋಮಾಸೇ ಚ ಮಾಮಕಂ ತುಳಸಿ ಪತ್ರಾಧಿಕಾರೈರ್ ಮುಚ್ಚತೆ ಬ್ರಹ್ಮಹತ್ಯೆಯ. ಯಾರು ನನ್ನ ಲಿಂಗಗಳಾದ ಪ್ರತಿಮೆ ಅಥವಾ ಸಾಲಿಗ್ರಾಮಾದಿಗಳ ಮೇಲೆ ತುಳಸಿ ಪುಷ್ಪವನ್ನ ಸಮರ್ಪಣೆ ಮಾಡಿರ್ತಾರಲ್ಲ ಅದನ್ನ ಯಾರು ಕಣ್ಣಿಂದ ನೋಡ್ತಾರೋ, ಅರ್ಚನೆ ಮಾಡುವುದು ಬೇರೆ, ತುಳಸಿ ದಳಗಳಿಂದ ತುಳಸಿಯ ಮಾಲೆಯಿಂದ ದೇವರ ವಿಗ್ರಹಗಳನ್ನ ಸಾಲಿಗ್ರಾಮಾದಿಗಳನ್ನ ಅಲಂಕಾರ ಮಾಡಿರುವುದನ್ನ ಯಾರು ನೋಡ್ತಾನೋ, ಯಾರು ಮಾರ್ಗಶೀರ್ಷ ಮಾಸದಲ್ಲಿ ಅದರಲ್ಲಿ ಕೂಡ ತುಳಸಿ ಅರ್ಚನೆ ಮಾಡಿದ್ದನ್ನ ತುಳಸಿಯ ಹಾರವನ್ನ ದೇವರಿಗೆ ಅರ್ಪಣೆ ಮಾಡಿ ಅಲಂಕಾರ ಮಾಡಿದ್ದನ್ನ ಕಣ್ಣಿಂದ ಭಕ್ತಿಯಿಂದ ನೋಡ್ತಾನೋ ಅವ ಬ್ರಹ್ಮಹತ್ಯಾದಿ ದೋಷಗಳಿಂದ ಮುಕ್ತನಾಗ್ತಾನೆ. ಅದ್ಭುತ ವಿಚಾರಗಳು, ಎಂತಿಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಗೃಹಿತ್ವಾ ತುಳಸಿ ಪತ್ರಂ ಭಕ್ತ್ಯಾಯೋ ಮಾಂ ಸಮರ್ಚಯೇತ್ ಅರ್ಚಿತಂ ತೇನ ಸಕಲಂ ಸದೇವಾಸುರಮಾನುಷಂ. ತುಳಸಿ ದಳಗಳಿಂದ ಭಕ್ತಿಯಿಂದ ಯಾರು ನನ್ನನ್ನ ಪೂಜೆ ಮಾಡ್ತಾನೋ ಅಂಥವ ಸಕಲ ದೇವತೆಗಳನ್ನ, ಸಕಲ ಋಷಿಮುನಿಗಳನ್ನ, ಮನುಷ್ಯೋತ್ತವರನ್ನ, ಎಲ್ಲ ತನಗಿಂತಲೂ ಉತ್ತಮರಾದವರು ಅಂತ ಯಾರ್ಯಾರಿದ್ದಾರೋ ಎಲ್ಲರನ್ನೂ ಅವರು ಪೂಜೆ ಮಾಡಿದಂತೆ. ಹೀಗೆ ಆ ತುಳಸಿ ದಳಗಳ ಪೂಜೆಯ ಮಹತ್ವವನ್ನ ತತ್ರಾಪಿ ಮಾರ್ಗಶೀರ್ಷ ಮಾಸದಲ್ಲಿ ದೇವರು ಹೇಳಿದ್ದಾನೆ. ಇನ್ನು ಮುಂದೆ
ಬ್ರಹ್ಮದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಧೂಪ ಇದೆಯಲ್ಲ, ಆ ಧೂಪದಾನದಿಂದ, ದೀಪದ ದಾನದಿಂದ, ಧೂಪ ದೀಪಾದಿಗಳಿಂದ ನಿನ್ನನ್ನು ಅರ್ಚನೆ ಮಾಡುವುದರಿಂದ ಏನು ಫಲ ಇದೆ ಹೇಳು ಸ್ವಾಮಿ ಅಂತ ಕೇಳಿದಾಗ ಭಗವಂತ ಯಾವ ಉತ್ತರವನ್ನು ಕೊಡ್ತಾ ಇದ್ದಾನೆ ಅನ್ನುವುದನ್ನು ಮತ್ತೆ ನಾಳೆಯ ದಿವಸ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.